ಎಸ್ ಇನ್ನು ಮುಂದಿನ ಸುದ್ದಿ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನಾ ಕಾರ್ಯಕ್ರಮವನ್ನು ಬೆಳಗಾವಿಯಿಂದ ಮೈಸೂರಿಗೆ ಸ್ಥಳಾಂತರಿಸಿದ ವಿಚಾರದಲ್ಲಿ ಯಾವ ರಾಜಕೀಯನೂ ಇಲ್ಲ ಬೆಳಗಾವಿಯಲ್ಲಿ ಮುಂದೆ ಇನ್ನೊಂದು ಕಾರ್ಯಕ್ರಮ ಮಾಡಲು ಪ್ಲಾನ್ ಮಾಡ್ತಿದ್ದೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆಗಸ್ಟ್ ಮೂವತ್ತರಂದು ಒಂದು ಬಟನ್ ಅದು ಮುದ್ರೆ ಸಾಕು ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳಿಗೆ ಹಣ ಸಂದಾಯವಾಗುತ್ತೆ ಹಣ ಪಾವತಿಯಾದ ಸಂದೇಶಗಳು ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಬರುತ್ತೆ ನಮ್ಮಲ್ಲಿ ಹಣದ ಕೊರತೆ ಇಲ್ಲ ಎಲ್ಲ ಹಣವನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ದೀವಿ ಸರ್ವರ್ ಸಮಸ್ಯೆ ಆದರೆ ಒಂದಷ್ಟು ಜನರಿಗೆ ಹಣ ಬರೋದು ತಡವಾಗಬಹುದು ಅಷ್ಟೇ ಮೈಸೂರಲ್ಲಿ ಮಾತಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲರ ಒಮ್ಮತದ ತೀರ್ಮಾನದಿಂದ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಬೆಳಗಾವಿಯಲ್ಲಿ ನಾವು ಎರಡೂ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ ಮೈಸೂರಿನಲ್ಲಿ ಅನ್ನಭಾಗ್ಯ ಯೋಜನೆ ಮಾಡುವ ಪ್ಲ್ಯಾನ್ ಇತ್ತು ಅಕ್ಕಿ ವಿಚಾರದಲ್ಲಿ ಒಂದಷ್ಟು ಅಡೆತಡೆ ಇತ್ತು ಇದೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮವನ್ನು ಇಲ್ಲಿಂದ ಆರಂಭಿಸ್ತಿದ್ದೀವಿ ಅಂದರು ನಮ್ಮಲ್ಲಿ ಹಣದ ಕೊರತೆ ಇಲ್ಲ ಎಲ್ಲ ಹಣವನ್ನು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ದೀವಿ ಅಂತ ಕೂಡ ಸ್ಪಷ್ಟಪಡಿಸಿದ್ರು ಸಿದ್ದರಾಮಯ್ಯ ಅವ್ರ ಪ್ಲ್ಯಾನು ಗೃಹಲಕ್ಷ್ಮಿ ಯೋಜನೆಯನ್ನು ಮೈಸೂರಿಂದಲೇ ಮಾಡಬೇಕು ಈ ಮೂಲಕ ಮೈಸೂರಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಬೀತುಪಡಿಸ್ಬೇಕು ಮತ್ತೊಮ್ಮೆ ತಮ್ಮ ಮಗ ಯತೀಂದ್ರ ಅವರ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯ ವೇದಿಕೆಯನ್ನು ಸಜ್ಜು ಮಾಡಬೇಕು ಇದೇ ಕಾರಣಕ್ಕಾಗಿ ಬೆಳಗಾವಿಯಿಂದ ತಗೊಬಂದ್ಬಿಟ್ಟು ಮೈಸೂರಲ್ಲಿ ಮಾಡ್ತಾವ್ರೆ ಅಂತ ಒಂದಷ್ಟು ಆರೋಪಗಳು ಸಿದ್ದರಾಮಯ್ಯ ಅವ್ರು ಕೊಡಬೇಕಾಗಿರೋ ಉತ್ತರವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟವ್ರೆ ಅನ್ನಭಾಗ್ಯ ಯೋಜನೆಯನ್ನು ನಾವು ಮೈಸೂರಿಂದ ಶುರು ಮಾಡಬೇಕಿತ್ತು ಅಕ್ಕಿ ವಿಚಾರದಲ್ಲಿ ಬಿ ಜೆ ಪಿಯವರು ಡಬಲ್ಗೆ ಮಾಡಿಬಿಟ್ರು ಹೀಗಾಗಿ ಸಾಕಷ್ಟು ಗೊಂದಲ ಇದೆ ಹೀಗೆ ಗೃಹಲಕ್ಷ್ಮಿನ ಇಲ್ಲಿ ಮಾಡ್ತೀವಿ ಬೆಳಗಾವಿಲ್ಲಿ ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮೊಸರಲ್ಲಿ ಹುಡುಕೋರಿಗೆ ಪ್ರತಿಯೊಂದರಲ್ಲೂ ಸಮಸ್ಯೆ ಕಾಣುತ್ತೆ ಅನ್ನೋ ಅರ್ಥದಲ್ಲಿ ವಿಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಮಾಡ್ತಾ ಇಲ್ಲ ಮೈಸೂರಲ್ಲಿ ಶಿಫ್ಟ್ ಮಾಡೋ ವಿಚಾರ ಕನ್ನ ಬಗ್ಗೆ ಇದಿಲ್ಲ ಆಗಬೇಕಿತ್ತು ಆಗಿಲ್ಲ ಹಾಗೇನೇ ನಾವೇನು ಬೆಳಗಾವಿನ ನಿರ್ಲಕ್ಷಿಸ್ತಾ ಇಲ್ಲ ಬೆಳಗಾವಿ ಬೇರೆ ಪ್ರೋಗ್ರಾಮ್ ಮಾಡ್ತೀವಿ ಅಲ್ಲಿ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಗೆಲುವನ್ನು ದಾಖಲಿಸಿ ಲೋಕಸಭೆಯಲ್ಲಿ ಅನ್ನೋ ಒಂದು ವಿಶ್ವಾಸದ ನುಡಿಯನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹುಡುಗಿದ್ದಾರೆ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡೋಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಸಾಧ್ಯ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಸಾಧ್ಯ ಬಿ ಜೆ ಪಿಲಿ ಯಡಿಯೂರಪ್ಪ ಅವ್ರಿಗೆ ಮಾತ್ರ ಸಾಧ್ಯ ಜೆ ಡಿ ಎಸ್ನಲ್ಲಿ ಅವ್ರಿಗೆ ಮಾತ್ರ ಸಾಧ್ಯ ಉಳಿದವ್ರಿಗೆಲ್ಲ ಅಷ್ಟೊಂದು ಲಾಜಿಕ್ಕಾಗಿ ಖಡಕ್ಕಾಗಿ ಗಟ್ಟಿಯಾಗಿ ಮಾತಾಡೋದು ಕಷ್ಟ ಡಿ ಕೆ ಶಿವಕುಮಾರ್ ಅವರು ಯಾವ ರಾಜಕೀಯ ಇಲ್ಲ ಅಂತ ಪ್ರತಿಪಕ್ಷದವ್ರಿಗೆ ಗುಡುಗನ್ನು ಕೊಟ್ಟಿದ್ದಾರೆ ನಾವು ಶಿಫ್ಟ್ ಮಾಡಿದ್ರಲ್ಲಿ ಯಾವುದೇ ರಾಜಕೀಯ ಹುಡುಕಬೇಡಿ ಅಂತ